ಪ್ರಿಯ ವೀಕ್ಷಕರೆ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಅಪರಾಧ ಜಗತ್ತಿನ ಫ್ಲಾಶ್ ಬ್ಯಾಕ್ ಸ್ಟೋರಿ, ಕ್ರೈಮ್ ಟು ಬ್ಯಾಕ್. ಮೂಢನಂಬಿಕೆಗೆ ಕಟ್ಟುಬಿದ್ದು ಮೂಢರು ಎಂತೆಂಥ ಅನಾಹುತಕಾರಿ ಕೆಲಸಗಳನ್ನು ಮಾಡುತ್ತಾರೆ ಎಂಬುದಕ್ಕೆ ಈ ಪ್ರಕರಣ ಸ್ಪಷ್ಟ ಸಾಕ್ಷಿ. ಇಂತಹ ವೈಜ್ಞಾನಿಕ ಯುಗದಲ್ಲೂ ಮಾಟ ಮಂತ್ರ ಎಂಬುದನ್ನೆಲ್ಲ ನಂಬುತ್ತಾರೆ. ನಿಧಿಗಾಗಿ ನರಬಲಿ ಕೊಟ್ಟು ಕ್ರೌರ್ಯಕ್ಕೆ ಸಾಕ್ಷಿಯಾಗಿರುವುದು ಸಹ್ಯಾದ್ರಿ ಪರ್ವತದ ನಡುವೆ ಇರುವ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಅಂಜನಾಪುರ ಗ್ರಾಮ. ಇಲ್ಲಿ ಜಾತಿ ಧರ್ಮದ ಹಂಗಿಲ್ಲದೆ ಜನರು ಅನ್ಯೋನ್ಯವಾಗಿ ಬದುಕು ನಡೆಸಿಕೊಂಡಿದ್ದಾರೆ. ಇಂತಹ ಊರಿನಲ್ಲಿ ಲಂಬಾಣಿ ಸಮುದಾಯದ 64 ವರ್ಷದ ಶೇಷನಾಯ್ಕ ಮತ್ತು ಆತನ ಪತ್ನಿ ಲಲಿತಾಬಾಯಿ ವಾಸವಿದ್ದಾರೆ. ಇವರ ಮಗಳನ್ನು ಮದುವೆ ಮಾಡಿಕೊಡಲಾಗಿದೆ. ಒಬ್ಬ ಮಗನಿದ್ದಾನೆ, ಆತನ ಹೆಸರು ಶಿವಾನಂದ ನಾಯಕ. ಆತ ಮದುವೆಯಾಗಿ ಗಾರ್ಮೆಂಟ್ಸ್ ಫ್ಯಾಕ್ಟರಿಯೊಂದರಲ್ಲಿ ಕೆಲಸ ಮಾಡಿಕೊಂಡು ಶಿವಮೊಗ್ಗದಲ್ಲೇ ನೆಲೆಸಿದ್ದಾನೆ. ಶೇಷನಾಯಕ ದಂಪತಿಗಳು ಜೀವನೋಪಾಯಕ್ಕೆ ಹಸುಗಳನ್ನು ಕಟ್ಟಿಕೊಂಡು ಅದು ಕೊಡುವ ಹಾಲನ್ನು ಡೈರಿಗೆ ಹಾಕಿ ಬಂದ ಹಣದಲ್ಲಿ ಜೀವನ ನಡೆಸುತ್ತಾರೆ. ಪ್ರತಿದಿನ ಶೇಷನಾಯಕ ಬೆಳಗ್ಗೆ ಹಸು ಮೇಯಿಸಲು ಊರಿನ ಹೊರವಲಯಕ್ಕೆ ಹೋದರೆ ಬರುತ್ತಿದ್ದದ್ದೇ ಸಂಜೆ ಹೊತ್ತು. ಮುಳುಗಿದ ಮೇಲೆ ಇದು ಆತನ ನಿತ್ಯ ಕಾಯಕವಾಗಿತ್ತು. ಅಂದು ಮಾರ್ಚ್ 7 ತಾರೀಕು ಎಂದಿನದೇ ಹಸು ಮೇಯಿಸಲು ಹೋದ ಶೇಷನಾಯಕ ಹೊತ್ತು ಮುಳುಗಿ ರಾತ್ರಿಯಾದರೂ ಮನೆ ಕಡೆ ಬರಲಿಲ್ಲ. ನಿಗೂಢವಾಗಿ ನಾಪತ್ತೆಯಾಗಿದ್ದ. ಹೀಗಾಗಿ ಆತನ ಹೆಂಡತಿ ಊರಿನ ಕೆಲವರ ಕೈಯಲ್ಲಿ ಗಂಡನ ಮೊಬೈಲ್ಗೆ ಫೋನು ಮಾಡಿಸಿದಳು. ಆದರೆ ಫೋನು ರಿಂಗ್ ಆಗುತ್ತಿತ್ತೇ ಹೊರತು ರಿಸೀವ್ ಮಾಡ್ತಿರಲಿಲ್ಲ. ಹೀಗಾಗಿ ಸಂಬಂಧಿಗಳೆಲ್ಲ ಹೇಳಿ ಹುಡುಕಿಕೊಂಡು ಬರಲು ಹೋಗುತ್ತಾರೆ. ಆಗ ತೋಟವೊಂದರಲ್ಲಿ ಭೀಕರವಾದ ದೃಶ್ಯವೊಂದು ಅವರ ಕಣ್ಣಿಗೆ ಬೀಳುತ್ತದೆ. ಅಲ್ಲಿ ರಕ್ತದ ಮಡುವಿನಲ್ಲಿ ಶೇಷನಾಯಕನ ಶವ ಬಿದ್ದಿರುತ್ತದೆ. ಅದು ಎಷ್ಟು ಭಯಂಕರ ಸ್ಥಿತಿಯಲ್ಲಿ ಎಂದರೆ ದೇಹದಿಂದ ತಲೆಯನ್ನು ಕತ್ತರಿಸಿ ಪಕ್ಕಕ್ಕೆ ಇಡಲಾಗಿತ್ತು. ಕೈ ಮತ್ತು ಕಾಲುಗಳನ್ನು ಕತ್ತರಿಸಿ ಅದರ ಪಕ್ಕದಲ್ಲಿ ಜೋಡಿಸಿ ಇಡಲಾಗಿತ್ತು. ಮೃತದೇಹದ ಮೇಲೆಲ್ಲ ಅರಿಶಿನ ಕುಂಕುಮ ಪ್ರೋಕ್ಷಣೆ ಮಾಡಲಾಗಿತ್ತು. 1 ಅಂತರದಲ್ಲಿ ಕರ್ಪೂರ ಹಚ್ಚಿ ಪೂಜೆ ಮಾಡಿದಂತಹ ಕುರುಗಳಿದ್ದವು. ಇದನ್ನು ನೋಡಿದ ಅಂಜನಾಪುರ ಗ್ರಾಮಸ್ಥರು ಬೆಚ್ಚಿ ಬೆರಕಾಗಿದ್ದರು. ಯಾರೂ ಮುಟ್ಟುವ ಪ್ರಯತ್ನ ಮಾಡುವುದಿರಲಿ, ಹತ್ತಿರಕ್ಕೆ ಹೋಗುವ ಧೈರ್ಯವನ್ನು ಮಾಡಲಿಲ್ಲ. ಹೀಗಾಗಿ ತಕ್ಷಣ ಶಿಕಾರಿಪುರದ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕರೆ ಮಾಡಿ ವಿಷಯವನ್ನು ಮುಟ್ಟಿಸಲಾಯಿತು. ಅವರು ತಕ್ಷಣ ಸ್ಥಳಕ್ಕೆ ಆಗಮಿಸಿ ಶವ ಪರಿಶೀಲನೆ ನಡೆಸಿ ಮೃತನ ಹಿನ್ನೆಲೆಯನ್ನೆಲ್ಲ ಕೆದಕಿದರು. ಆದರೆ ಶೇಷನಾಯಕ ಭೀಕರವಾಗಿ ಕೊಲೆಯಾಗುವಂತಹ ಯಾವ ದ್ವೇಷವನ್ನು ಯಾರೊಂದಿಗೂ ಕಟ್ಟಿಕೊಂಡಿರಲಿಲ್ಲ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಹೆಣ ಹಾಕಿದವನ್ಯಾರು ಅಂತ ಶೋಧ ಕಾರ್ಯಕ್ಕೆ ಇಳಿದರು. ಆದರೆ ಹತ್ಯೆಯ ಹಿಂದಿನ ರಹಸ್ಯವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ದಿನ ಕಳೆಯುತ್ತಿದ್ದಂತೆ ಶಿವಮೊಗ್ಗ ಜಿಲ್ಲೆಯ ಜನ ಕೊಲೆಯಾದ ಭೀಕರತೆ ಕಂಡು ಬೆಚ್ಚಿಬಿದ್ದಿದ್ದರು. ಗ್ರಾಮೀಣ ಭಾಗದಲ್ಲಿ ವಾಸ ಮಾಡುವ ವೃದ್ಧರು ಬೆದರಿ ಮೂಲೆ ಸೇರಿಕೊಂಡು ಬಿಟ್ಟಿದ್ದರು. ಅದರಲ್ಲೂ ಅಂಜನಾಪುರದ ಗ್ರಾಮಸ್ಥರಂತೂ ಅಕ್ಷರಶಃ ಕನಲಿ ಹೋಗಿದ್ದರು. ಆ ಪರಿ ಭೀಕರ ಹತ್ಯೆಯನ್ನು ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಭಯ ಬಿದ್ದು ಬಿಟ್ಟಿದ್ದರು. ಮನೆಯಿಂದ ಹೊರಗೆ ಬರಲು ಹೆದರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಇತ್ತ ಜಿಲ್ಲಾ SP ಅಭಿನವ ಕರೆಯವರು ವಿಶೇಷವಾಗಿ ಅಸ್ತೆ ವಹಿಸಿ 2 ತಂಡಗಳನ್ನು ರಚಿಸಿ ಹಂತಕರ ಬೇಟೆಗೆ ಬಿಟ್ಟಿದ್ದರು. ಅವರು ತನಿಖೆ ನಡೆಸುತ್ತಾ ಹೋದಂತೆಲ್ಲ ಯಾವುದೇ ಸಣ್ಣ ಮಾಹಿತಿಯಾಗಲಿ ಕುರುಹಾಗಲಿ ಸಿಗಲೇ ಇಲ್ಲ. ಆದರೆ ಒಂದು ಮಾಹಿತಿಯಂತೂ ಇತ್ತು. ಅದು ಹತ್ಯೆಗೆ ಪೂರಕವಾದ ಮಾಹಿತಿಯಾಗಿರಲಿಲ್ಲ. ಸಂಶಯಾಸ್ಪದವಾಗಿ ವಿಚಾರವದು. ಅಸಲಿಗೆ ಶೇಷನಾಯಕ ಕೊಲೆಯಾದ ದಿನದಿಂದ ಅದೇ ಊರಿನ ನಿವಾಸಿ ಗೌಸ್ಪೀರ್ ಎಂಬಾತ ಕಣ್ಮರೆಯಾಗಿದ್ದ. ಅದನ್ನು ಪೊಲೀಸರು ಅಷ್ಟು ದೊಡ್ಡ ವಿಷಯವಾಗಿ ತೆಗೆದುಕೊಳ್ಳಲಿಲ್ಲ. ಯಾವುದೋ ಊರಿಗೆ ಹೋಗಿರಬೇಕು, ಇಂದಲ್ಲ ನಾಳೆ ಬರುತ್ತಾನೆ ಎಂದುಕೊಂಡು ಸುಮ್ಮನಾಗಿದ್ದರು. ಪ್ರಕರಣ ಹಳ್ಳ ಹಿಡಿಯುವ ಎಲ್ಲ ಚಾನ್ಸ್ಗಳಿದ್ದವು. ಏಕೆಂದರೆ ಹಂತಕರು ಒಂದು ಸಣ್ಣ ಮಾಹಿತಿಯನ್ನು ಬಿಟ್ಟಿರಲಿಲ್ಲ. ಕೊನೆಯದಾಗಿ ಕೊಲೆಯಾದ ದಿನದಿಂದ ಊರಿನಿಂದ ಕಣ್ಮರೆಯಾಗಿದ್ದ ಗೌಸ್ಪೀರ್ನತ್ತ ಪೊಲೀಸರ ಕಣ್ಣು ಹೊರಳಿತು. ಆತನಿಂದ ಏನಾದರೂ ಸುಳಿವು ಸಿಗಬಹುದು ಅಂತ ಅವರು ಅಂದುಕೊಂಡಿದ್ದರು. ಹೀಗಾಗಿ ಅವನಿಗಾಗಿ ಶೋಧ ಆರಂಭಿಸಿದರು. ಆದರೆ ಆತ ಎಲ್ಲೂ ಸಿಗಲಿಲ್ಲ. ಅವರ ಸಂಬಂಧಿಕರ ಮನೆಯೆಲ್ಲ ಜಾಲಾಡಿ ಅವನ ಸುಳಿವಂತೂ ಸಿಗಲಿಲ್ಲ. ಆತ ಸಿಕ್ಕರೆ ನಮ್ಮನ್ನು ಸಂಪರ್ಕಿಸಿ ಅಂತ ಪೊಲೀಸರು ನಂಬರ್ ಕೊಟ್ಟು ಬಂದಿದ್ದರು. ಕೆಲವೇ ದಿನಗಳಲ್ಲಿ ಪೊಲೀಸರಿಗೆ ಒಂದು ಕರೆ ಬಂದಿತ್ತು. ಗೌಸ್ಪೀರ್ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನ ಹತ್ತಿರವಿದ್ದಾನೆ, ತಕ್ಷಣ ಬಂದರೆ ಸಿಗುತ್ತಾನೆ ಎಂಬ ಮಹತ್ತರ ಮಾಹಿತಿ ಅದು. ಅದು ತಕ್ಷಣ ಹೊರಟ ಕಾಕಿಗಳಿಗೆ ಅನಾಯಾಸವಾಗಿ ಗೌಸ್ ಸಿಕ್ಕಿದ್ದ. ಎಳೆ ತಂದು ಲಾಠಿ ಮತ್ತು ಬೂಟಿ ನೀಟಿನ ರುಚಿ ತೋರಿಸಿದಂತೆ ಎಳೆ ಎಳೆಯಾಗಿ ಸತ್ಯವನ್ನು ಬಾಯಿಬಿಟ್ಟಿದ್ದ.
ನಿಧಿ ಆಸೆಗಾಗಿ ತಾವೇ ಶೇಷನಾಯಕನ ನರಬಲಿ ಕೊಟ್ಟೆವು ಅಂತ ಹೇಳುತ್ತಿದ್ದಂತೆ ಪೊಲೀಸರು ಕುಳಿತಲ್ಲೇ ಬೆವರತೊಡಗಿದರು. ಆದರೆ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಗೌಸ್ಪೀರ್ ಆಗಿರಲಿಲ್ಲ, ಬದಲಾಗಿ ಸಾಚರನಾಗಿದ್ದ. ಅಸಲಿಗೆ ನರಬಲಿಯ ಮಾಸ್ಟರ್ ಮೈಂಡ್ ಆಗಿದ್ದವನು ಅಂಜನಾಪುರದ ಹೊನ್ನೆ ಮರದ ಚೌಡಮ್ಮ ದೇವಸ್ಥಾನದ ಅರ್ಚಕ ಬಸವರಾಜು. ಆತನಿಗೆ ಕೇರಳದ ಮಾತ್ಯಕನೊಬ್ಬ ಚೌಡಿ ದೇವಸ್ಥಾನದಲ್ಲಿ ನಿಧಿ ಇದೆ, ಅದನ್ನು ತೆಗೆಯಲು ನರಬಲಿ ಕೊಡಬೇಕು ಮತ್ತು ತಾನು ಹೇಳಿದ ವಿಧಿವಿಧಾನಗಳ ಪ್ರಕಾರ ಪೂಜೆ ಮಾಡಬೇಕು. ಹಾಗೆ ಮಾಡಿದ್ದಲ್ಲಿ ನಿಧಿ ನಿಮ್ಮದಾಗುತ್ತೆ ಅಂತ ಹೇಳಿದನಂತೆ. ಆದರೆ ಇದು ಬಸವರಾಜ ಒಬ್ಬನ ಕೈಲಿ ಆಗುವ ಕೆಲಸವಾಗಿರಲಿಲ್ಲ. ಹೀಗಾಗಿ ತನಗೆ ಆಪ್ತರಾಗಿದ್ದ ಅದೇ ಊರಿನ ಮಂಜುನಾಥ, ರಂಗಪ್ಪ ಹಾಗೂ ಗೌಸ್ಪಿರ್ಗೆ ನಿಧಿಯ ಕತೆ ಹೇಳಿ ರಾತ್ರೋರಾತ್ರಿ ಶ್ರೀಮಂತರಾಗುವ ಆಸೆ ಹುಟ್ಟಿಸಿದ್ದ. ನಾಲ್ವರು ಕೂತು ಪ್ಲಾನ್ ಮಾಡಿದರು, ನರಬಲಿಗೆ ನಕ್ಷೆ ಸಿದ್ಧಪಡಿಸಿದ್ದರು, ಸುಮಾರು ಒಂದು ತಿಂಗಳ ಕಾಲ ಅದಕ್ಕಾಗಿ ಯೋಜನೆ ರೂಪಿಸಿಕೊಂಡಿದ್ದರು. ಗ್ರಾಮದಲ್ಲಿ ಒಂಟಿಯಾಗಿ ಓಡಾಡುವವರು ಯಾರಿದ್ದಾರೆ, ಅವರು ನಾಪತ್ತೆಯಾದರೆ ಹುಡುಕಲು ಮನೆಯವರ್ಯಾರು ದಿಕ್ಕಿಲ್ಲದವರು ಯಾರಿದ್ದಾರೆ ಎಂಬುದನ್ನೆಲ್ಲ ನಿಗಾ ವಹಿಸಿದ್ದರು. ಆಗ ಅವರ ಕಣ್ಣಿಗೆ ಬಿದ್ದವನೇ ಶೇಷನಾಯಕ. ಆತನಿಗೆ ಪತ್ನಿ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಒಂಟಿಯಾಗಿ ದನ ಮೇಯಿಸಲು ಬರುವ ಆತನನ್ನೇ ಬಲಿ ಕೊಡುವುದು ಅಂತ ನಿರ್ಧರಿಸಿಬಿಟ್ಟರು. ಅಂದು ಊರ ಹೊರಗಿನ ತೋಟವೊಂದರಲ್ಲಿ ಶೇಷನಾಯಕ ಒಂಟಿಯಾಗಿ ದನ ಮೇಯಿಸುತ್ತಿದ್ದ ಸಮಯ ಸಂಜೆ 4:30. ಇದೇ ಸರಿಯಾದ ಸಮಯ ಅಂತ ಬಸವರಾಜ ಮತ್ತವನ ಹಂತಕ ಪಡೆ ಹಿಂದಿನಿಂದ ಹೋಗಿ ಶೇಷನಾಯಕನ ಉಸಿರುಗಟ್ಟಿಸಿ ಪ್ರಜ್ಞೆ ತಪ್ಪಿಸುತ್ತಾರೆ. ನಂತರ ಮೊದಲೇ ತಂದಿದ್ದ ಹರಿತವಾದ ಮಚ್ಚಿನಿಂದ ಆತನ ತಲೆ ಕಡಿಯುತ್ತಾರೆ. ಅದರಿಂದ ಚಿಲ್ಲನೆ ಚಿಮ್ಮಿದ ರಕ್ತವನ್ನು ಬಾಟಲಿಯೊಂದಕ್ಕೆ ತುಂಬಿಸಿಕೊಳ್ಳುತ್ತಾರೆ. ಅಲ್ಲೇ ಪಕ್ಕದಲ್ಲಿ ಸೂರ್ಯಾಭಿಮುಖವಾಗಿ ತಲೆ ಇಟ್ಟು ನಂತರ ಕಾಲು ಮತ್ತು ಕೈಗಳನ್ನು ಕತ್ತರಿಸಿ ನಂತರ ಅದರಿಂದ ಪಾದ ಮತ್ತು ಮುಂಗೈಗಳನ್ನು ಕತ್ತರಿಸಿ ಕೇರಳದ ಮಾಂತ್ರಿಕ ಹೇಳಿದಂತೆ ಸೂರ್ಯನಿಗೆ ಕಾಣುವಂತೆ ಮೇಲುಮುಖವಾಗಿ ಇಡುತ್ತಾರೆ. ನಂತರ ಎಲ್ಲರೂ ಅಲ್ಲಿಂದ 3 ಕಿಲೋಮೀಟರ್ ದೂರವಿದ್ದ ಹೊನ್ನೆ ಮರದ ಚೌಡೇಶ್ವರಿ ದೇವಾಲಯಕ್ಕೆ ಬರುತ್ತಾರೆ. ಅರ್ಚಕ ಬಸವರಾಜು ಪೂಜೆ ಮಾಡಿ ಶೇಷನಾಯಕನ ರಕ್ತದಿಂದ ದೇವಿಗೆ ಅಭಿಷೇಕ ಮಾಡುತ್ತಾನೆ. ಇದೆಲ್ಲ ನಡೆದ ನಂತರ ಕ್ಷುದ್ರ ದೇವತೆ ಒಲಿದ ನಂತರ ಶಕ್ತಿ ದೇವತೆಗಳು ನಿಧಿ ಸಿಗಲು ಅಡ್ಡಪಡಿಸುತ್ತವೆ ಅಂತ ಊರಿನಲ್ಲಿರುವ ದೇವಸ್ಥಾನದ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಧ್ವಂಸಗೊಳಿಸುತ್ತಾರೆ. ಆದರೆ ಅವರಂದುಕೊಂಡಂತೆ ನಿಧಿ ಮಾತ್ರ ಸಿಗಲಿಲ್ಲ. ಮಾಂತ್ರಿಕನ ಮಾತು ಸತ್ಯವಾಗಲಿಲ್ಲ. ಆದರೆ ಶೇಷನಾಯಕನ ಸಾವಿಗೆ ಸತ್ಯ ಮಾತ್ರ ಹೊರಗೆ ಬಂದಿತ್ತು. ಗೌಸ್ಪೀರ್ ಕೊಟ್ಟ ಮಾಹಿತಿಯ ಮೇರೆಗೆ ಸದ್ಯ ಉಳಿದ 3 ಹಂತಕರು ಪೊಲೀಸರ ಕೈಗೆ ಸಿಕ್ಕು ಜೈಲು ಪಾಲಾಗಿದ್ದಾರೆ. ಈ ವೈಜ್ಞಾನಿಕ ಯುಗದಲ್ಲೂ ಮಾಟ ಮಂತ್ರ ನಿಧಿ ಅಂತೆಲ್ಲ ಅಂದುಕೊಂಡು ಅಮಾಯಕ ಜೀವ ತೆಗೆಯುವವರಿಗೆ ಕಠಿಣ ಶಿಕ್ಷೆ ಕೊಡಬೇಕು, ತಕ್ಕ ಪಾಠ ಕಲಿಸಬೇಕು.